ಕಲಾರಂಗಲೋಕಿಸುವ ಗರ್ಭಗುಡಿ ನಾಟಕವನ್ನು ಡಾಕ್ಟರ್ ಶಿವರಾಮ ಕಾರಂತರು ಬರೆದಿದ್ದಾರೆ. ಈ ನಾಟಕವನ್ನು ಪ್ರಪ್ರಥಮವಾಗಿ ನಮ್ಮ ತಂಡದಿಂದ ಮೈಸೂರು ರಂಗಾಯಣದಲ್ಲಿ ಬಹುರೂಪಿ ನಾಟಕೋತ್ಸವದಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ. ಈ ದಿನ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದೇ ನಾಟಕವನ್ನು ಇದೇ ತಂಡದಿಂದ ಮತ್ತೊಮ್ಮೆ ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಗರ್ಭಗುಡಿ ನಾಟಕದಲ್ಲಿ ನಾನು ಮಾನೇಶ ಅಂತಕ್ಕಂಥ ಒಂದು ಪಾತ್ರವನ್ನು ಮಾಡ್ತಾ ಇದ್ದೇನೆ. ನಾನು ನಾಗರಾಜರಾವ್ ಶ್ರೀಪಾದಂಗಳವರ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಇದು ಶಿವರಾಮ್ ಕಾರಂತರ ಕಥೆ. ಮೇಲ್ವರ್ಗ ಕೀಳ್ವರ್ಗ, ಮೇಲ್ವರ್ಗ ಕೀಳ್ವರ್ಗಗಳನ್ನ ಹೇಗೆ ನಡೆಸ್ಕೊಳ್ತಾ ಇತ್ತು, ಎಂಥ ಮಠಗಳಿದ್ರು, ಮಠದಲ್ಲಿ ಎಂಥೆಂಥ ವ್ಯಕ್ತಿಗಳಿದ್ರು, ಎಂಥ ಸ್ವಾರ್ಥಿಗಳಿದ್ರು, ದುಡ್ಡಿನ ಆಸೆಗೋಸ್ಕರ ಏನೇನು ಕಾರ್ಯಗಳನ್ನ ಮಾಡೋದಕ್ಕೆ ತಯಾರಿದ್ರು, ಅದರ ಒಂದು ಸಿಂಪಲ್ನಾದ ಚಿತ್ರಣ ಗರ್ಭಗುಡಿ. ನನ್ನ ಕ್ಯಾರೆಕ್ಟರ್ ಚಂದ್ರಿ. ಇದರಲ್ಲಿ ನಾನು ಒಂದು ನರ್ತಕಿ ಮತ್ತು ಒಂದು ಪಾರುಪತ್ಯ ದಾರದ ಏನು ಹೇಳಬೇಕು ಅಂತರ ಸಂಗಾತಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮುಖ್ಯ ಪಾತ್ರ ಏನಂದರೆ ಆಕೆದು ಅವಳು ದೇವರ ಆಭರಣಗಳನ್ನು ಕದ್ದುಬಿಟ್ಟು ಮತ್ತು ಬನಾವಟ ಆಭರಣಗಳನ್ನು ಇದು ಮಾಡೋದು ಒಂದು ಇದು ಕುತಂತ್ರವನ್ನು ಅವಳು ಮಾಡ್ತಾಳೆ. ಅದರದೇ ಮೇನ್ ಕ್ಯಾರೆಕ್ಟರ್. ನನ್ನ ಹೆಸರು ಅಭಿರಾಮ. ಈ ಗರ್ಭಗುಡಿ ಕ್ಯಾರೆಕ್ಟರಲ್ಲಿ ನನಗೆ ಹಿಂದೂ ಚಾಯ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ವಣಕ್ಕು. ನನ್ನ ಹೆಸರು ಚೇತನ್ ಅಂತ. ಈ ಗರ್ಭಗುಡಿಯಲ್ಲಿ ನನಗೆ ಚಾಯ್ ಮಾಡೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಹಿಂದೂ ಚಾಯ್ ಕಿತ್ತಾಡ್ತೀರಿ. ನಮ್ಮದು ಮುಸ್ಲಿಂ ಚಾಯ್, ಅವಳು ಹಿಂದೂ ಚಾಯ್. ನನ್ನ ಪಾತ್ರ ಮುದುಕನ ಪಾತ್ರ, ಕೊಲೆಯ ಮುದುಕನ ಪಾತ್ರ. ನಾನು ಕಾಶ್ಯಪ್ಪ ಪಾತ್ರದಲ್ಲಿ. ಕಾಶ್ಯಪ್ಪ ಒಬ್ಬ ಸಮಾಜ ಪರಿವರ್ತನ ಪಾತ್ರಧಾರಿಯಾಗಿ ಕಿಶೋರ್. ಅವ್ರ ತಾಯಿ
ತಾಯಿ ಆಗುತ್ತಿದ್ದೀನಿ ಇಲ್ವೋ? ತಾಯಿ ಆಗಿದ್ದ ತಂದೆ 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 ಆಗಿದ್ದ ತಂದೆ ಅವರ ತಾಯಿ ಆದರೆ ಕುಂಕುಮ ಇಲ್ವೋ? ಓ ತಂದೆ ಆಗಿದ್ದ ಅಜ್ಜ ಅಜ್ಜ ಆಗಿದ್ದ ಪಿಚ್ಚ ಅದು ಇದೆ ಅಪ್ಪ ಅದು ಯಾರು ಶ್ರಾದ್ದ ಮಾಡಿದ ಭಯ ಅಂದ್ರೆ ಅನಾಥ ಬಂದು ಹೋಗ್ಬಿಟ್ಟಿದ್ರು ಅವಾಗ ಅನಾಥ ಸ್ವಾಮಿಯಲ್ಲಿ